ಈ ಒಂದು ಮಾಧ್ಯಮ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೊಡನೆ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳೋಕೆ ನನ್ನ ಅನುವು ಮಾಡಿಕೊಟ್ಟಿದ್ದೀರಿ. ನನ್ನ ಒಂದು ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸಹೋದರರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ, ನಾನು ಕಳೆದ ಒಂದು ವಾರ ಬಹುತೇಕ 4ನೇ ತಾರೀಕಿಗೆ ಒಂದು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ವಿ. ಈ ತಾಲೂಕಿನಲ್ಲಿ ಆಗುವಂಥ ಸಾವು ನೋವು, ಆಕ್ಸಿಜನ್ ಕೊರತೆ, ವ್ಯಾಕ್ಸಿನ್ ಕೊರತೆ ಈ ರೀತಿ ಆಗ್ತಾಯಿದೆ, ಎಲ್ಲಿದ್ದೀರಿ ಮನೆಯ ಜನಪ್ರಿಯ ಶಾಸಕರೇ, ಎಲ್ಲಿದ್ದೀರಿ ಜನಪ್ರತಿನಿಧಿಗಳೇ ಅಂತೇಳಿ ಒಂದು ನನ್ನ ಅಳಲನ್ನು, ನನ್ನ ನೋವನ್ನು ಈ ತಾಲೂಕಿನ ಕ್ಷೇತ್ರದ ಶಾಸಕರಿಗಾಗಲಿ, ಸಂಸದರಿಗಾಗಲಿ, ಈ ರಾಜ್ಯಕ್ಕಾಗಲಿ, ದೇಶಕ್ಕಾಗಲಿ ಮುಟ್ಟುವಂಥ ಒಂದು ಮಾತನ್ನು ನಾನು ಹೇಳುವ ಮಾಧ್ಯಮ ಮಿತ್ರರನ್ನು ಹಂಚಿಕೊಂಡಿದ್ದೆ. ಆಮೇಲೆ ಸ್ಥಳೀಯ ಶಾಸಕರು ಬಂದರು, 7ನೇ ತಾರೀಕಿಗೆ ಆಕ್ಸಿಜನನ್ನು ವಿತರಣೆ ಮಾಡಿದರು ನಮ್ಮ ತಾಲೂಕಿನಲ್ಲಿ, ಭಾಳ ಸಂತೋಷ. ಆದರೆ 4ನೇ ತಾರೀಕಿಗೆ ನಾವು ಮಾಡಿರ್ತಕ್ಕಂಥ ಮಾಧ್ಯಮಗೋಷ್ಠಿಯನ್ನು ನೋಡಿಕೊಂಡು ಬಂದು ನಮ್ಮ ಮಾನ್ಯ ಶಾಸಕರು ಅದನ್ನು 7ನೇ ತಾರೀಕಿಗೆ ಬಹಿರಂಗವಾಗಿ ಅದನ್ನು ಆಕ್ಸಿಜನನ್ನು ನಿಭಾಯಿಸಿದ್ದಾರೆ. ಭಾಳ ಸಂತೋಷ ನನಗೆ. ನೀವು ಬಂದು ಒಂದು ಕರೆಗೆ ಹೋಗೊಟ್ಟು ಬಂದು ಎಲ್ಲ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಜನರೊಡನೆ ಸ್ಪಂದಿಸಿ ಆಕ್ಸಿಜನ್ ಕೊರತೆಯನ್ನು ನಿಭಾಯಿಸಿದರೆ ನಾವು ಆತ್ಮೀಯವಾಗಿ ಅದನ್ನು ಸ್ವಾಗತಿಸ್ತೀವಿ ಮತ್ತು ಭಾಳ ಸಂತೋಷವಾಗಿ ಅಭಿನಂದಿಸ್ತೀವಿ. ಆದರೆ ಕಳೆದ 2 ದಿನಗಳ ಹಿಂದೆ ನಿನ್ನೆಲ್ಲ ಮೊನ್ನೆ ಒಂದು 3 ಜನ ಮೆಂಬರ್ಗಳು, ನಗರಸಭೆಯ ಸದಸ್ಯರುಗಳು ಕೆಲವೊಂದಿಷ್ಟು ಮಾತನಾಡುವಂಥ ಸಂದರ್ಭದೊಳಗೆ ನಮ್ಮ ಸಂಘಟನೆಯ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಸಂಘಟನೆ ಹೆಸರು ತೆಗೆದುಕೊಂಡು ಮಾತನಾಡಿದ್ದಾರೆ. ಏನಂತ ಮಾತನಾಡಿದ್ದಾರೆ, ಏ ಇಲ್ಲ ಇಷ್ಟು ದಿವಸ ಇವರು ಎಲ್ಲಿದ್ದರು, ಮಾಧ್ಯಮದವ್ರನ್ನ ಕರ್ಕೊಂಬಂದು ಪ್ರಚಾರಕ್ಕಾಗಿ ತಮ್ಮ ಮಾಧ್ಯಮಗೋಷ್ಠಿಯನ್ನು ಮಾಡ್ತಾರೆ, ಇಂಥವೆಲ್ಲ ಬಿಡಬೇಕು ಅಂತ ಹೇಳಿ. ನಾವು ಪ್ರಚಾರ ಪ್ರಿಯರಲ್ಲ, ನಾವು ಪ್ರಚಾರ ಮಾಡಿಕೊಂಡು ಮಾಧ್ಯಮಗೋಷ್ಠಿಯನ್ನು ಮಾಡಿಕೊಂಡು ನಾಳೆ ನಾನು MLA ಆಗಬೇಕಾಗಿಲ್ಲ, MP ಆಗಬೇಕಾದಂಥ ಅವಶ್ಯಕತೆಯೂ ನಮಗಿಲ್ಲ. ನಾವು ಸಾರ್ವಜನಿಕ ಬದುಕಿನಲ್ಲಿದ್ದರೂ ಸಮಾಜ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ನಮ್ಮ ಕೈಲಾದ ಮಟ್ಟಿಗೆ ಸಾರ್ವಜನಿಕರಿಗೆ ಏನು ಸಹಾಯ ಸಹಕಾರ ನೀಡಬೇಕು ಅದು ಮಾಡ್ತಾ ಇದ್ದೀವಿ. ಹಾಗೆಯೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ, ಸಂಬಂಧಪಟ್ಟ ಜನಪ್ರತಿನಿಧಿಗಳಾಗಲಿ ಗಾಢ ನಿದ್ದೆಯಲ್ಲಿ ಹೋದಂಥ ಸಂದರ್ಭದೊಳಗೆ ಜನರು ಸಾಯುವಂಥ ಪರಿಸ್ಥಿತಿ ಬಂದಾಗ ಅವರು ಬಡಿದು ಎಬ್ಬಿಸುವಂಥ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ, ತಾಲೂಕು ಘಟಕ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಈ ನಾನು ಕೇಳ್ತಿದ್ದೆ ನಿಮಗೆ, ನೀವೆಲ್ಲ ಹೋಗಿದ್ರಿ, ಹಾಂ ನೀವೆಲ್ಲ ಹೋಗಿದ್ರಿ? ನಾವು ಮಾಧ್ಯಮಗೋಷ್ಠಿ ಮಾಡಿದ ಮೇಲೆ ಇವೆಲ್ಲ ನಾವೆಲ್ಲ ಜಾಗೃತಿ ಮಾಡಿದ್ದೀವಿ, ನಮ್ಮ ಶಾಸಕರು ಬಂದಿದ್ದಾರೆ, ಹೋದ ವರ್ಷ ನಾವು 6 ಕಿಟ್ಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ, 6 ಕಿಟ್ಗಳನ್ನು ಹೋದ ವರ್ಷ ಕೊಟ್ರಿ, ಈ ವರ್ಷ ಹೋದ ವರ್ಷ ಕೊಟ್ಟದ್ದನ್ನೇ ಈಗ ಹೇಳ್ಕೊಂತ ಹೋಗ್ಬಿಡ್ತೀರಾ? ಹಾಂ ಹೋದ ವರ್ಷ ಕೊಟ್ಟಿದ್ದೀರಿ, ಸರಿ, ಹೋದ ವರ್ಷ ನೀವು ಎಷ್ಟರ ಮಟ್ಟಿಗೆ ಕೊಟ್ಟಿದ್ದೀರಿ, ಯಾವ್ಯಾವ ವಾರ್ಡ್ಗಳಲ್ಲಿ ಕೊಟ್ಟಿದ್ದೀರಿ, ನೀವು ಯಾರ್ಯಾರು ನಿಮ್ಮ ಬೆಂಬಲತಿಗೆ ಏನು ಜನರಿಗೆ ಕೊಟ್ಟಿದ್ದೀರಿ ಅನ್ನೋದು ನಮಗೆ ಸಂಪೂರ್ಣವಾದ ಮಾಹಿತಿ ಇದೆ. ಅದನ್ನು ಅವಶ್ಯಕತೆ ಬಿದ್ದು ದಾಖಲೆ ಸಮೇತ ನಿಮ್ಮ ಮುಂದೆ ನಾನು ಎಡೆ ಮಾಡಲಿಕ್ಕೆ, ಅವರು ಕರ್ಕೊಂಬಂದು ನಾನು ಮಾಧ್ಯಮದೊಡನೆ ಮಾತನಾಡಿಸ್ಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ, ನೋಡ್ತೀರಾ? ಹಾಂ ನೀವು ಆವಾಗ 1 ವರ್ಷದಿಂದ ಬಂದದ್ದು ಕರೋನಾ, ನೀವೆಲ್ಲಿ ಹೋಗಿದ್ದೀರಿ ಅಂತ ಕೇಳಿದ್ರಲ್ಲ, ನಮಗೆ ಯಾವುದೇ ರೀತಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ನಮಗೆ ಜನ ಕೊಟ್ಟಿಲ್ಲ, ನಿಮಗೆ ಕೊಟ್ಟಿದ್ದಾರೆ, ಆ ಅಧಿಕಾರವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಡ್ರಿ ಅಂತ ನಮ್ಮ ನೋವಿನ ಕೂಗೋದು ಅಷ್ಟೇ. ನೀವೇನು ಮಾಡಿದ್ರೆ, ಯಾ 1 ವರ್ಷದಿಂದ ಕರೋನಾ ಬಂದಿದೆ, ನಮ್ಮ DHO ಅವ್ರು ಹೇಳಿದರು, ನಮ್ಮ ರಾಜ್ಯ ಸಮಿತಿಯವರು ಹೇಳಿದರು, ನಮ್ಮ ವಿಜ್ಞಾನಿಗಳು ಹೇಳಿದರು, 2ನೇ ಅಲೆ ಕೊರೋನಾ ಅಲೆ ಮತ್ತೆ ಮರುಕಳಿಸುತ್ತೆ, ಎಲ್ಲರೂ ಜಾಗೃತವಾಗಿರಿ ಅಂತ. ನೀವೆಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳು ನೀವಾಗಿರುವಾಗ ನೀವೇನು ಕ್ರಮ ಕೈಗೊಂಡ್ರಿ? ನಮ್ಮ ತಾಲೂಕಿನ ವಿಷಯವಾಗಿ ವಿಶೇಷವಾಗಿ ನೀವೇನು ಕ್ರಮ ಕೈಗೊಂಡ್ರಿ? ಏನು ಕೇಳ್ರಿ, ಭಾಳ ಭಾಳ ಯಾರ್ದೋ ಶಭಾಷ್ಗಿರಿ ತೊಗೋಬೇಕಂತ, ಯಾರನ್ನೋ ಖುಷಿ ಪಡಿಸ್ಬೇಕಂತ ಮಾಧ್ಯಮಗೋಷ್ಠಿ ಮಾಡೋದಲ್ಲ. ನೇರವಾಗಿ ಏನಾದರೂ ಇದ್ದರೆ ನೇರವಾಗಿ ಹೇಳ್ರಿ ವಿಷಯವನ್ನು, ಅದನ್ನು ಬಿಟ್ಬಿಟ್ಟು ಎಲ್ಲಿದ್ರು ಏನೋ ಈಗ ಹತ್ಕೊಂಬಿಡತ್ತೆ ಹೀಗೆ ಹತ್ಕೊ, ಹೌದಯ್ಯ ಹತ್ಕೊಂಡಿತ್ತಿ. ಜನರ ಕಷ್ಟ ನಷ್ಟಗಳಿಗೆ ನಾವು ಸ್ಪಂದಿಸಿದ್ದೀವಿ, ಅವರ ಕಷ್ಟಕ್ಕೆ ಅವರು ಏನಾದರೂ ಸಂಕಷ್ಟದಲ್ಲಿ ಏನಾದರೂ ನಮ್ಮ ಹತ್ರ ಬಂದರೆ ನಾವು ಸಹಾಯ ಮಾಡಿದ್ದೀವಿ. ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಬದ್ನೂರ್ ಅವರು ಸಹಾಯವಾಣಿ ಕೇಂದ್ರ ಕೊರೋನಾಕ್ಕೆ ಎಸ್ಪೆಷಲಿ ವಿಶೇಷವಾಗಿ ಕೊರೋನಾಕ್ಕೆ ಒಂದು ಸಹಾಯವಾಣಿ ಅಂತ ಮಾಡಿದ್ದಾರೆ. ಜಿಲ್ಲಾದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಲಿ, ನಮ್ಮ ಜಿಲ್ಲಾಧ್ಯಕ್ಷರುಗಳಾಗಲಿ, ಜಿಲ್ಲಾ ಪದಾಧಿಕಾರಿಗಳಾಗಲಿ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಯಾರು ಕೊರೋನಾ ರೋಗಿಗಳಾದಾರ ಅವರು ಸರಿಯಾದ ರೀತಿಯಿಂದ ಯಾರು ಅವ್ರನ್ನ ರೋಗಿಗಳನ್ನು ಪರವಾನಗಿ ತೆಗೆದು ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ಪ್ರವೇಶ ಪಡಿಸೋದಿಲ್ಲ, ಅಂಥವ್ರನ್ನ ನಮ್ಮ ಜಿಲ್ಲಾಧ್ಯಕ್ಷರು ದಿನಂಪ್ರತಿ 4, 5, 6 ಎಷ್ಟು ಅವ್ರಿಗೆ ದೂರವಾಣಿ ಮೂಲಕ ಅವ್ರಿಗೆ ಎಷ್ಟು ಕರೆಗಳು ಬರ್ತಾವೋ ಅದನ್ನು ಅವರು ರೋಗಿಗಳನ್ನು ಪ್ರವೇಶಪಡಿಸಿಕೊಂಡು ಅದನ್ನು ಸರಿಯಾದ ರೀತಿಯಿಂದ ರೋಗಿಗಳಿಗೆ ಸರ್ಕಾರದ ಸೌಲಭ್ಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಶಾಸಕರು ಏನು ಮಾಡ್ತಾಯಿದ್ದಾರೆ? ಏನು ಬಂದುಬಿಟ್ರೆ ನಾವು ಆಕ್ಸಿಜನ್ ಕೊಟ್ಟಿದ್ದೀವಿ, ಆಕ್ಸಿಜನ್ ಕೊಟ್ಟಿದ್ದೀವಿ, ಸ್ವಂತ ಖರ್ಚಿನಲ್ಲಿ ಕೊಟ್ಟಿದ್ದಾರೆ ನಮ್ಮ ಶಾಸಕ, ಸ್ವಂತ ಖರ್ಚಿನಲ್ಲಿ ಬಿಡ್ರಿ ಸ್ವಾಮಿ. ನೀವು ಎಲ್ಲಿಂದ ಆಕ್ಸಿಜನ್ ಬಂತು, ಯಾವ ರೀತಿ ಆಕ್ಸಿಜನ್ ಬಂತು, ಆಕ್ಸಿಜನನ್ನು ಸರ್ಕಾರಕ್ಕೆ ಸಿಗದಿರುವಂಥ ಸಂದರ್ಭದೊಳಗೆ ನಿಮಗೆ ಆಕ್ಸಿಜನ್ ಸಿಗ್ತಾ ಇದೆ ಅಂದರೆ ಎಲ್ಲಿಂದ ಬರುತ್ತೆ?
ಇದು ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು, ಆಗಲೇಬೇಕು. ಇದು ಯಾರು ಕೊಟ್ಟಿದ್ದಾರೆ ಅನ್ನೋ ಸಂಪೂರ್ಣವಾದ ಮಾಹಿತಿ ಕೂಡ ನಮಗಿದೆ. ಅವಶ್ಯಕತೆ ಬಂದಾಗ ಅದನ್ನು ಸರಿಯಾದ ರೀತಿಯಿಂದ ಸಾಕ್ಷಿ ಸಮೇತವಾಗಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಸಿದ್ಧಿದ್ದೀನಿ. ಅದು ನಮ್ಮ ಯಾವುದೋ ಒಂದು ಕೊಡುಗೆ ಇದೆ, ನನಗೆ ಗೊತ್ತಿದೆ. ಅದು ಅದನ್ನು ಬಿಟ್ಬಿಟ್ಟು ಆಕ್ಸಿಜನ್ ತಂದಿದ್ದೀರಾ ಕೊಟ್ಟಿದ್ದೀರಾ ಬಿಟ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರ ವಿರುದ್ಧ ಕರ್ವೇ ವಿರುದ್ಧ ಮಾತನಾಡಬೇಕಾದ್ರೆ ಮೈ ಮೇಲೆ ಜಾಗೃತಿ ಇಟ್ಕೊಂಡು ಕೇಸಿ ಮಾತನಾಡುವಂಥ ನೀವು ಮಾತನಾಡಬೇಕಾದಂಥ ಜವಾಬ್ದಾರಿ ನಿಮಗಿರಲಿ. ನೀವು ಕೂಡ ಒಂದು ನಗರಸಭೆ ಸದಸ್ಯರಿದ್ದೀರಿ, ನಿಮ್ಮಂಗೆ ಹುಚ್ಚು ಸರ್ಕಾರ ನನಗೆ ಹೇಳುವಂಥ ಸೌಜನ್ಯತೆ ನಿಮ್ಮಾಗಿ ಇಲ್ಲದೇ ಇರ್ಬೋದು, ಆದರೆ ಆ ಸೌಜನ್ಯತೆ ನನಗಿದೆ. ನೀವು ಕೂಡ ಒಂದು ವಾರ್ಡಿನ ಸರ್ಕಾರದ ಒಂದು ಅಂಗವಾಗಿರುವಾಗ, ಕ್ಷೇತ್ರದ ಒಂದು ತಾಲೂಕಿನಲ್ಲಿ ಒಂದು ಅಂಗವಾಗಿರುವಾಗ ನಿಮಗೆ ಏನು ಸಂಬಂಧಪಟ್ಟ ಏನು ನಿಮ್ಮ ವ್ಯಾಪ್ತಿಯಲ್ಲಿ ಏನು ಇರ್ತೈತಿ ನಿಮ್ಮ ಜನರ ಕಷ್ಟಗಳಿಗೆ ಹೋಗಿ ಸ್ಪಂದಿಸ್ರಿ. ಅದನ್ನು ಬಿಟ್ಬಿಟ್ಟು ಏನೇನೋ ಮಾತಾಡಿ ಇವರು ಹಾಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ, ಹೌದಯ್ಯ ನಾವು ಮಾಡಿದ್ದೀವಿ ನಮ್ಗೆ ಈಗ ಹತ್ಕೊಂಡಿದ್ದೀವಿ ಅಂತ ಹೇಳ್ತಿಲ್ಲ. ಕಳೆದ 10 ವರ್ಷದಿಂದ ನಾವು ಸಂಘಟನೆಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಬಂದಿರತಕ್ಕಂಥವ್ರು, ಅಂದಿನ ಶಾಸಕರಿಗೂ ನಾವು ವಿರೋಧವಾಗಿ ಏನು ಆಡಳಿತದಲ್ಲಿ ಲೋಪದೋಷಗಳಾದಾಗ ಸಂಘಟನೆ ವಿರೋಧ ಪಕ್ಷವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಅಂದಿನ ಸಮಯದಲ್ಲೂ ಕೂಡ ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ನಿನ್ನ ಆಸ್ತಿ ತೆರಿಗೆ ಕಡಿಮೆ ಮಾಡೋ ನಿಟ್ಟಿನಲ್ಲಿ, ಸಾರ್ವಜನಿಕರ ಆಸ್ತಿ ತೆರಿಗೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಹೋರಾಟ ಮಾಡಿ ನಾವು 9 ದಿವಸ ಜೈಲಿಗೆ ಹೋಗಿ ಬಂದಿದ್ದೀವಿ. ಆವಾಗ ನೀನೇ ಮಾತನಾಡಿಸ್ಲಿಕ್ಕೆ ಬಂದಂಥ ಸಂದರ್ಭ ಅದು ಪ್ರಜ್ಞೆ ಇರಲಿ, ಆವಾಗ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಬಂದಿದ್ದಲ್ಲ, ಈಗ ಯಾಕಯ್ಯ ಮರ್ತೆ? ಅವತ್ತು ಕೂಡ ನಿಮ್ಮ ಶ್ರೀಮತಿಯವರು ಅವತ್ತೇನಾಗಿದ್ದರು, ಜನಪ್ರತಿನಿಧಿಯಾಗಿದ್ದರು, ಒಂದು ವಾರ್ಡಿನ ಪ್ರತಿನಿಧಿಯಾಗಿದ್ದರು. ಅವಾಗಿಲ್ಲ ಹೋಗ್ತಾಯ ನಿನಗೆ ಈ ಕಾಳಜಿ, ಈ ಒಂದು ಸಮಾಜ ಕಳ್ಕೊಳ್ಳಿ, ಹಾಂ ಈಗ ಬಂದು ಕೇಳ್ತಾ ಇದೆಯಾ ನಮಗೆ? ನೀನು ಕೇಳ್ತಾ ಇದೆಯಾ? ಮಾಡುವಂಗಿದ್ರೆ ಸರಿಯಾದ ರೀತಿಯಿಂದ ನೀನು ಕೂಡ ಜನಸೇವೆ ಮಾಡು. ರಾಜಕಾರಣ ಅಂದರೆ ಎಂದುಕೊಂಡಿದ್ರೆ ನೀವೆಲ್ಲ ಸಾಮಾಜಿಕ ಬದುಕಿನಲ್ಲಿ ಬಹಳ ಪವಿತ್ರವಾದಂಥ ಸೇವೆ ಅದು, ಅದನ್ನು ಮಾಡಿರಿ. ಅದಕ್ಕೆ ಅಂತಲೇ ಜನ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರತಕ್ಕಂಥದ್ದು. 15 ಲಕ್ಷ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಆಕ್ಸಿಜನ್ಗೆ, ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಲಿ ಅಂತ ತಾನೇ ನಿಮ್ಗೆ ಮಾಡಿರೋದು. ಚುನಾವಣೆಯಲ್ಲಿ ಕೋಟಿ ಕೋಟಿ ಗಂಟಲೆ ರೊಕ್ಕ ಖರ್ಚು ಮಾಡ್ತಿರಲ್ಲಯ್ಯ, ಈಗ ಮಾಡಿರಿ. ಜನರು ಸಂಕಷ್ಟದಲ್ಲಿದ್ದಾರೆ, ಆ ಕೆಲಸ ಮಾಡಿರಿ. ಹಾಂ ನೀವೆಷ್ಟು ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿದ್ರಿ? ಅಲ್ಲಿ ಕುಂದು ಕೊರತೆಗಳನ್ನು ನಿಭಾಯಿಸಲಿಕ್ಕೆ ನೀವು ಕೇಳ್ಕೊಂಡ್ರಿ? ಯಾವುದನ್ನು ಮಾಡಿದೆ? ಯಾರೋ ಖುಷಿ ಪಡಿಸೋದಕ್ಕೋಸ್ಕರ ಯಾರೋ ಹೇಳಿದ್ರಂತ ನೀವು ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋಕೆ ಬರ್ತೀರಿ? ನಾಚಿಕೆಬೇಕು ನಿಮ್ಮ ಜನ್ಮಕ್ಕೆ. ಬಿ ಜೆ ಪಿಯವರು ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಬಗ್ಗೆ ಮಾತನಾಡಲಿಕ್ಕೆ ಯಾವ ನೈತಿಕ ಇದೆ ನಿಮಗಿದೆ? ಹಾಂ ನೋಡ್ರಿ, ಇವನ್ನೆಲ್ಲ ಬಿಡ್ರಿ. ಸರಿಯಾದ ರೀತಿಯಿಂದ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಮಾಧ್ಯಮ ಮುಂದೆ ಬಂದಾಗ ಮಾತಾಡ್ರಿ. ನಿಮ್ಗೆ 4 ಮಂದಿ ಹೌದಂತಾರೆ, ಜನರೆಲ್ಲ ನೋಡಕ್ಕಂತಿದ್ದಾರೆ, ನಮಗೂ ಗೊತ್ತಿದೆ. ಕ್ಷೇತ್ರದ ಶಾಸಕರು ಏನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟ ಇಲಾಖೆಯ ನಗರಸಭೆ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ನಮಗೆ. ನಗರಸಭೆ ಅಧ್ಯಕ್ಷರು ಮಾಡ್ತಾ ಇದ್ದಾರೆ, ನಗರಸಭೆ ಅಧ್ಯಕ್ಷರು ಹೋಗಿ ವಿಜಿಟ್ ಕೊಡ್ತಾ ಇದ್ದಾರೆ, ಭೇಟಿ ನೀಡ್ತಾ ಇದ್ದಾರೆ. ಎಲ್ಲೆಲ್ಲಿಗೆ? ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ವಾರ್ಡ್ಗಳಿಗೆ ಹೋಗಿ ಭೇಟಿ ನೀಡ್ತಾ ಇದ್ದಾರೆ. ಆಯ್ತು ಅಧ್ಯಕ್ಷರು ಅಷ್ಟೇ ಮಾಡೋದು? ನೀವೇನು ಮಾಡ್ತಾ ಇದ್ದೀರಿ? ಹಾಂ ನೀವೇನಾರು ಮಾಡ್ತಾ ಇದ್ದೀರಿ? ಯಾರೋ ಹೇಳಿದಂತ ಇವೆಲ್ಲ ಬಿಟ್ಬಿಡ್ರಿ, ಇವನ್ನೆಲ್ಲ ಬಿಡ್ರಿ. ಯಾರದೋ ವೈಷಮ್ಯಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ನಾವು ಸಾರ್ವಜನಿಕ ಬದುಕಿನಲ್ಲಿದ್ದುಕೊಂಡು ಸಾರ್ವಜನಿಕರ ಒಂದು ನೋವನ್ನು ಸಂಕಷ್ಟದಲ್ಲಿ ನೀವು ಕೂಡ ಭಾಗಿಯಾಗ್ರಿ ಅಂತ ಕೈ ಮುಗಿದು ವಿನಂತಿಯನ್ನು ಮಾಡಿದ್ದೀನಿ. ನಾನು ಈಗಲೂ ಕೂಡ ಅದನ್ನೇ ಹೇಳ್ತಾ ಇರೋದು, ಸರಿಯಾದ ರೀತಿಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ನೀಡಿರಿ. ಅದನ್ನು ಬಿಟ್ಬಿಟ್ಟು ಈ ಬೇರೆ ಯಾವುದೇ ರೀತಿ ಅಸಂಬದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಮಾಡೋದಾಗಲಿ ಮಾಡಬೇಡ್ರಿ. ದಯವಿಟ್ಟು ಈ ಒಂದು ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಅನಿಸಿಕೆಯನ್ನು ಹಂಚ್ಕೋಕೆ ಬಂದಿದ್ದೀನಿ. ನನ್ನ ಜೊತೆ ಮಾಂತೇಶ್ ಅಂಕುಲ್ಕುಂಟೆ ಆಗಿರ್ಬೋದು, ಅಶೋಕ್ ಪೂಜಾರಿ ಅವರಾಗಿರ್ಬೋದು, ವಿಶ್ವ ಬಡಿಗೇರಾಗಿರ್ಬೋದು, ಮೊಹಮ್ಮದ್ ಕರ್ಡಿ ಅವರಾಗಿರ್ಬೋದು, ಎಲ್ಲರ ನೋವನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ನಿಮ್ಮ ನಿಮ್ಮ ಸ್ವಕ್ಷೇತ್ರಗಳಿಗೆ ಹೋಗಿ ಜನರ ಸಂಕಷ್ಟದಲ್ಲಿ ಭಾಗಿಯಾಗ್ರಿ ಅನ್ನೋ ಒಂದೇ ಒಂದು ನೋವಿನ ಸಂಗತಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ನಮಸ್ಕಾರ. ಮುಧೋಳ ನಗರದಲ್ಲಿ ನೀರಾ ಪ್ರಿಯರಿಗಾಗಿ ಸಿದ್ಧವಾಗಿದೆ ಬಾಲಾಜಿ ನೀರಾ ಪಾರ್ಲರ್. ನಮ್ಮಲ್ಲಿ ಉತ್ತಮ ಆರೋಗ್ಯವರ್ಧಕ ಪೇಯ ನೀರಾ ಸಿಗುತ್ತದೆ. ನಮ್ಮಲ್ಲಿ ಹೋಮ್ ಡೆಲಿವರಿ ಸೇವೆ ಕೂಡ ಲಭ್ಯವಿದ್ದು, ಯಾವುದೇ ಶಾಪ್, ಫ್ಯಾಕ್ಟರಿ, ಆಫೀಸ್, ಬ್ಯಾಂಕ್ಗಳಿಗೆ ಸೂಕ್ತ ಸಮಯದಲ್ಲಿ ತಲುಪಿಸುತ್ತೇವೆ. ಮದುವೆ ಸಮಾರಂಭಗಳಿರಲಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಡೆಲಿವರಿಯನ್ನ ಕೊಡ್ತೀವಿ. ಹನಿಯಿಂದ ತುಟಿಯವರೆಗೆ ಪರಿಶುದ್ಧ ನೀರಾ. ಇದು ವಿಟಮಿನ್ ಬಿ ಪ್ಲಸ್, ಸಿ ಮತ್ತು ಡಿ ಹೊಂದಿರುವ ಏಕೈಕ ಪೇಯವಾಗಿದ್ದು, ಮಲೆನಾಡು ನಟ್ಸ್ ಅಂಡ್ ಸ್ಪೈಸಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಬಾಲಾಜಿ ನೀರಾ ಪಾರ್ಲರ್. ಇಂದೇ ಸಂಪರ್ಕಿಸಿ ಅಣ್ಣಬಸವನಗರ, ಸಂಗೊಳ್ಳಿ ರಾಯಣ ಸರ್ಕಲ್, ಮಹಾಲಿಂಗಪುರ ರೋಡ್, ಮುಧೋಳ. ಸಂಪರ್ಕ ಸಂಖ್ಯೆ 7022016619 6611 4149 86. ಮತ್ತೊಂದು ಸಂಖ್ಯೆ 9448024.
ರಣ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.